ಮತ್ತೆ ತ್ಯಾಗರಾಜನಾದ ದೇವೇಂದ್ರ ಫಡ್ನವೀಸ್ ಆಗ ಸಿಎಂ ಸ್ಥಾನ ಈಗ ಪ್ರಮುಖ ಖಾತೆ ತ್ಯಾಗ ಅಜಿತ್ ಪವಾರ್ಗೆ ತಲೆಬಾಗಿತ ಮಹಾ ಬಿಜೆಪಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಮಹಾರಾಷ್ಟ್ರ ಸರ್ಕಾರದಲ್ಲಿ ಕಳೆದ ಒಂದು ತಿಂಗಳಿಂದ ಅಲ್ಲೋಲ ಕಲ್ಲೋಲ ಇದೆ. ಎನ್ಸಿಪಿ ತನ್ನದೇ ಪಕ್ಷದ ವಿರುದ್ಧ ಸಿಡಿದೆದ್ದು ಅದಾಗಲೇ ಸರ್ಕಾರ ನಡೆಸುತ್ತಿದ್ದಂತ ಬಿಜೆಪಿ ಮತ್ತು ಶಿವಸೇನೆ ಜೊತೆ ಕೈ ಮಿಲಾಯಿಸಿದೆ. ಹೀಗಾಗಿ ಎನ್ಸಿಪಿಯ ಸಾಕಷ್ಟು ಜನರಿಗೆ ಪ್ರಮುಖ ಖಾತೆಗಳನ್ನು ಬಿಜೆಪಿ ಮತ್ತು ಶಿವಸೇನೆಯಿಂದ ಬಿಟ್ಕೊಡಬೇಕಾದ ಅನಿವಾರ್ಯತೆ ಬಿಟ್ಕೊಟ್ಟಿದ್ದಾರೆ ಕೂಡ. ಇದಕ್ಕೆ ಬಿಜೆಪಿ ಮತ್ತು ಶಿವಸೇನೆಯ ಒಂದಷ್ಟು ಜನ ಬಂಡಾಯ ಹೇಳೋ ಸಾಧ್ಯತೆ ಇದೆ. ಇದೆಲ್ಲದರ ನಡುವೆ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಈಗ ಮತ್ತೆ ತ್ಯಾಗರಾಜನಾಗ ಕೊಟ್ಟಿದ್ದಾರೆ, ತ್ಯಾಗರಾಜ ಆಗಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಸರ್ಕಾರ ಉಳಿಬೇಕು. ಇಲ್ಲಿ ಬಿಜೆಪಿ ಅಡ್ವರ್ಟ್ ಮಾಡ್ಕೊಂಡ್ರೆ ಹೈಕಮಾಂಡ್ ಅಲ್ಲಿಂದ ಗುಮ್ಮುತ್ತೆ. ಶಿವಸೇನೆ ಅವರು ತಲೆಕೆಟ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬಿಡ್ತಾವ್ರ. ಅವ್ರು ಕಳೆದ ವರ್ಷನೇ ಅದನ್ನ ಪ್ರೂವ್ ಮಾಡಿ ತೋರಿಸ್ಬಿಟ್ರು. ಬಂಡೆ ಎದ್ ಬಿಟ್ರೆ ಠಾಕ್ರೆ ಕುಟುಂಬಕ್ಕೆ ಹೆಂಗೆ ನಾವು ಸಿಡಿದ ನಿಲ್ತೀವಿ ಅಂತ. ಇವ್ರನ್ನ ಎದುರಾಕಳಂಗಿಲ್ಲ, ಆ ಕಡೆ ಹೈಕಮಾಂಡ್ ಎದುರಾಕಳಂಗಿಲ್ಲ, ಈ ಕಡೆ ಬೆಂಬಲ ಸೂಚಿಸಿರುವಂತ ಎನ್ಸಿಪಿನ ಎದುರಾಕಳಂಗಿಲ್ಲ. ದೇವೇಂದ್ರ ಫಡ್ನವೀಸ್ ಒಂಥರ ಸೂತ್ರದ ಗೊಂಬೆ, ಎಲ್ಲ ಹಿಡ್ಕೊಂಡು ಸೂತ್ರ ಹೇಳಿತಾವ್ರೆ. ಆ ಕಡೆ ಎನ್ಸಿಪಿ ಅವ್ರು ಹೇಳಿತಾರೆ, ಈ ಕಡೆ ಬಿಜೆಪಿ ಹೈಕಮಾಂಡ್, ಈ ಕಡೆ ಶಿವಸೇನೆ, ದೇವೇಂದ್ರ ಫಡ್ನವೀಸ್. ಎಂತ ಪರಿಸ್ಥಿತಿಯಪ್ಪ, ಮೂರ್ ಜನದ ಕಡೆ ಸಿಗಾಕೊಂಡು ನಲಗಬೇಕು ಅಂತ ದೊಡ್ಡ ಗೊಂದಲ. ಆದರೆ ಮಹಾರಾಷ್ಟ್ರ ಸರ್ಕಾರದಲ್ಲಿ ಮತ್ತೆ ರಾಜಕೀಯ ಭಿನ್ನಮತ ಭುಗಿಲೆದ್ರು ಅಚ್ಚರಿ ಪಡಬೇಕಾಗಿಲ್ಲ, ಅದು ಬಿಜೆಪಿ ಮತ್ತು ಶಿವಸೇನೆಯ ನಾಯಕರಿಂದ. ಅಜಿತ್ ಪವಾರ್ ನೇತೃತ್ವದ ಎನ್ಸಿಪಿ ಶರದ್ ಪವಾರ್ ಬಣಕ್ಕೆ ಟಾಂಗ್ ಅನ್ನ ಕೊಟ್ಬಿಟ್ಟು ಶಿವಸೇನೆ ಮತ್ತು ಬಿಜೆಪಿ ಜೊತೆ ಕೈಯನ್ನು ಜೋಡಿಸಿ 2 ವಾರ ಕೂಡ ಆಗಿಲ್ಲ, ಇನ್ನು 2 ವಾರ ಕೂಡ ಆಗಿಲ್ಲ. 2 ವಾರದ ಬಳಿಕ ಇದೀಗ ಏಕನಾಥ್ ಶಿಂದೆ ಅವರು ಹೊಸದಾಗಿ ಸೇರ್ಪಡೆಯಾದ ಸಚಿವರಿಗೆ ಅಂದ್ರೆ ಎನ್ಸಿಪಿ ಅವರಿಗೆ ಹೆಚ್ಚಿನ ಮಹತ್ವದ ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ DCM ಅಜಿತ್ ಪವಾರ್ ಅವರಿಗೆ ಮಹತ್ವದ ಹಣಕಾಸು ಖಾತೆಯನ್ನು ನೀಡಲಾಗಿದೆ. ಇನ್ನೂ ಕೆಲವು ಮಹತ್ವದ ಇಲಾಖೆಗಳಾದ ಸಹಕಾರಿ ಖಾತೆಯನ್ನ ಹಿರಿಯ ಎನ್ಸಿಪಿ ನಾಯಕ ದಿಲೀಪ್ ವಲಸೆ ಪಾಟೀಲ್, ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯನ್ನ ಛಗನ್ ಭುಜಬಲ್, ಕೃಷಿ ಖಾತೆಯನ್ನ ಧನಂಜಯ ಮುಂಡೆ ಮತ್ತು ವೈದ್ಯಕೀಯ ಶಿಕ್ಷಣವನ್ನು ಹಸನ್ ಮುಶ್ರೀಫ್ ಅವರಿಗೆ ಹಂಚಿಕೆ ಮಾಡಲಾಗಿದೆ. ತನ್ನ ಸ್ವಂತ ಚಿಕ್ಕಪ್ಪ ಹಾಗೂ ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ವಿರುದ್ಧ ಜುಲೈ 2ರಂದು ಬಂಡಾಯವೆದ್ದಿದ್ದಂತಹ ಅಜಿತ್ ಪವಾರ್ ಮಹಾರಾಷ್ಟ್ರ ಸರ್ಕಾರದ ಖಾತೆ ಹಂಚಿಕೆಯಲ್ಲಿ ಬಂಪರ್ ಸಿಕ್ಕಿದೆ. ಶಿಂದೆ ಅವರಿಗೆ ಸಿಎಂ ಸ್ಥಾನ ತ್ಯಾಗ ಮಾಡಬೇಕಾಗಿದ್ದ ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಈಗ ಅಜಿತ್ ಪವಾರ್ಗೆ ಪ್ರಮುಖ ಖಾತೆಗಳನ್ನು ಕೂಡ ತ್ಯಾಗ ಮಾಡಿದ್ದಾರೆ. ತಮ್ಮ ಬಳಿ ಇದ್ದ ಹಣಕಾಸು ಮತ್ತು ಯೋಜನಾ ಇಲಾಖೆಯನ್ನು ಅವರು ಅಜಿತ್ ಪವಾರ್ಗೆ ಬಿಟ್ಕೊಟ್ಟಿದ್ದಾರೆ. ಹೀಗಾಗಿ ಒಂದು ರೀತಿಯಲ್ಲಿ ದೇವೇಂದ್ರ ಫಡ್ನವೀಸ್ ಹೆಂಗೆ ಅಂದ್ರೆ ಏನು ಮಾಡೋಕ್ಕಾಗದಿರೋ ಒಂಥರ ತ್ಯಾಗರಾಜ. ಹೆಸರುಗಷ್ಟೇ ಸರ್ಕಾರದಲ್ಲಿದ್ದಾರೆ, ಪ್ರಬಲ ಖಾತೆನೂ ಇಲ್ಲ, ಪ್ರಬಲ ಹುದ್ದೆನೂ ಇಲ್ಲ. ಇದೀಗ ಅಜಿತ್ ಪವಾರ್ಗೆ ಹಣಕಾಸು ಖಾತೆ ನೀಡಿರೋ ವಿಚಾರ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಯಾಕಂದ್ರೆ ಒಂದ್ ರೀತಿಯಲ್ಲಿ ಶಿಂದೆ ಮತ್ತು ಫಡ್ನವೀಸ್ ಸರ್ಕಾರ ಬಹಳ ಇಕ್ಕಟ್ಟಿನೊಂದಿಗೆ ಈ ಖಾತೆಯನ್ನ ಬಿಟ್ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಉದ್ದವ್ ಠಾಕ್ರೆ ನೇತೃತ್ವದ MBA ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಕೂಡ ಅಜಿತ್ ಪವಾರ್ ಈ ಖಾತೆಯನ್ನು ಹೊಂದಿದ್ರು, ಹಣಕಾಸು ಖಾತೆಯನ್ನು ಹೊಂದಿದ್ರು. ಶಿಂದೆ ನೇತೃತ್ವದಲ್ಲಿ ಶಿವಸೇನೆ ಶಾಸಕರು ಬಂಡಾಯ ಇದ್ದ ಕಾರಣದಲ್ಲಿ ಅಜಿತ್ ಪವಾರ್ ಅವರು ಅನುದಾನ ಹಂಚಿಕೆ ಅಡ್ಡುಪಡಿಸಿದ್ರು ಅನ್ನೋ ಆರೋಪ ಕೂಡ ಕೇಳಬಂದಿತ್ತು. ಹೆಂಗಂದ್ರೆ ಸುತ್ತಿ ಬಳಸಿ ಮತ್ತೆ ಅಜಿತ್ ಪವಾರ್ ಅಲ್ಲಿಗೆ ಬಂದ್ರು, ಸುತ್ತಿ ಬಳಸಿ ಮತ್ತೆ ಇದೀಗ ತ್ಯಾಗರಾಜನಾಗಿದ್ದಾರೆ ದೇವೇಂದ್ರ ಫಡ್ನವೀಸ್. ವೀಕ್ಷಕರೇ, ಮಹಾರಾಷ್ಟ್ರ ಸರ್ಕಾರದ ಬಿಕ್ಕಟ್ಟಿನ ಮುನ್ಸೂಚನೆಯನ್ನ ಜ್ಯೋತಿಷಿಯೊಬ್ರು ಕರ್ನಾಟಕಕ್ಕೆ ಕೂಡ ನೀಡಿದ್ದಾರೆ ಲೋಕಸಭೆ ಬಳಿಕ. ಬಟ್ ಗೊತ್ತಿಲ್ಲ, ಯಾಕಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸೇಫ್ ಆಗಿದೆ, 135 ಸ್ಥಾನಗಳು ಪ್ಲಸ್ ಬೆಂಬಲ. ಹೀಗಾಗಿ ಅಷ್ಟು ಸುಲಭ ಅಲ್ಲ ಕರ್ನಾಟಕದಲ್ಲಿ. ಆದರೆ ಲೋಕಸಭೆಯಲ್ಲಿ JDS ಮತ್ತು BJP ಒಂದಾಗಿ ಏನೋ ಮ್ಯಾಜಿಕ್ ಮಾಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಇದರ ಚರ್ಚೆ. ಏನಾಗ್ಬೋದು ಕರ್ನಾಟಕದ ಪಾಲಿಟಿಕ್ಸ್? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.